Subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆಮ್ಲಾ ಚಟ್ನಿ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಡ್ರೈ ಪೌಡರ್ ಇಟ್ಕೊಂಡು ಈಗ ನೋಡಿ ಅರ್ಧ ಕಪ್ಪು ಕಡಲೆ ಬೆಳೆನ ಒಂದು ಪ್ಯಾನ್ಗೆ ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕ್ರಿಸ್ಪಿ ಮತ್ತು ಅರಮೆಟಿಕ್ ಆಗೋ ತನಕ ಡ್ರೈ ರೋಸ್ಟ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಬೇರೆ ಪ್ಲೇಟ್ಗೆ ಹಾಕಿಡಿ. ಈಗ ಉಡ್ಡಿನ ಬೆಳೆ ಕಾಲು ಕಪ್ ಹಾಕ್ಕೊಳ್ಳಿ ಅದೇ ಪ್ಯಾನ್ಗೆ ಮತ್ತು ಅದನ್ನು ಡ್ರೈ ರೋಸ್ಟ್ ಚೆನ್ನಾಗಿ ಅರಮೆಟಿಕ್ ಮತ್ತು ಕಲರ್ಫುಲ್ ಆಗೋ ಹಾಗೆ ಕ್ರಿಸ್ಪಿ ಆಗೋ ಹಾಗೆ ರೋಸ್ಟ್ ಮಾಡಿ ಅದನ್ನು ತೆಗೆದಿಡಿ. ಈಗ ನೋಡಿ ಕೊಬ್ಬರಿ ಒಂದು ಕಪ್ ಹಾಕಿ ತುರಿದಿದ್ದು ಡ್ರೈ ಕೊಬ್ಬರಿ ಅದನ್ನು ಇವಾಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 4 ರಿಂದ 5 ನಿಮಿಷ ತನಕ ನೀವು ಡ್ರೈ ರೋಸ್ಟ್ ಮಾಡಿ ಕಲರ್ಫುಲ್ ಆಗಬೇಕು ಮತ್ತು ಕ್ರಿಸ್ಪಿ ಆಗೋ ತನಕ. ಈಗ ಅದಕ್ಕೆ ನೋಡಿ ಒಂಚೂರು ಇದು ಹಾಕಿ ಹುಣಸೆಹಣ್ಣು ಹಾಕ್ಕೊಳ್ಳಿ. ಅದನ್ನೊಂಚೂರು ಅದು ಕೊಬ್ಬರಿ ಮುಚ್ಚಿಟ್ಬಿಟ್ರೆ ಬಿಸಿ ಕೊಬ್ಬರಿ ಅದು ಮೆದುವಾಗಿ ಬರುತ್ತೆ. ಈಗ ಅದಕ್ಕೆ ಸಾಲ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ಸ್ವಲ್ಪ ಹಾಕಬೇಕಾಗುತ್ತೆ ಯಾಕಂದರೆ ಇದು ಆಮ್ಲಾ ಚಟ್ನಿ ಪೌಡರ್ ಅಲ್ವಾ. ಈಗ ಅರಿಶಿನ ಪುಡಿ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನು. ಈಗ ನೋಡಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಆಮ್ಲಾ ಪೌಡರ್ ಸಿಗುತ್ತೆ ಇಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಟೋರ್ಸ್ನಲ್ಲಿ. ಅದು ನೋಡಿ ಆ ಪೌಡರ್ನ ಒಂದು 1/3 ಕಪ್ ಹಾಕ್ಕೊಳ್ಳಿ. ಬಿಸಿ ಕೊಬ್ಬರಿಗೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಎಲ್ಲ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಮಿಕ್ಸ್ ಆಗುತ್ತೆ. ಈಗ ನೀವು ಅದನ್ನೆಲ್ಲ ಕಂಬೈನ್ ಮಾಡಿದ ಮೇಲೆ ಸ್ವಿಚ್ ಆಫ್ ಮಾಡಿ ಫ್ಲೇಮು ಮತ್ತು ಬ್ಯಾಡಗಿ ಚಿಲ್ಲಿ ಪೌಡ್ರು 1/3 ಕಪ್ ಹಾಕಿ ಅದಕ್ಕೆ ಅದನ್ನು ಜಸ್ಟ್ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇವಾಗ ಇದನ್ನು ಒಂದು 1 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನಲ್ಲಿ ಇಟ್ಕೊಂಡು ಪ್ಯಾನಲ್ಲಿ ಹಾಕ್ಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಬಿಸಿ ಆಗುತ್ತೋ ಅದಕ್ಕೆ ಒಂದು ಸಾಫ್ಟ್ ಹಿಂಗಿರುತ್ತಲ್ಲ ಮೆದು ಹಿಂಗು ಅದನ್ನು ಒಂದು ಸ್ವಲ್ಪ ಕಡಲೆಕಾಯಿ ಬೀಜಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಹಾಕ್ಬಿಟ್ಟು ಅದನ್ನು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಕ್ರಿಸ್ಪಿ ಆಯಿತು ನೋಡಿ. ಈಗ ಪ್ಯಾನ್ಗೆ ಉದ್ದಿನಬೇಳೆ ಕಡಲೆಬೇಳೆ ಹಿಂಗು ಅಷ್ಟು ಅದನ್ನು ಹಾಕ್ಕೊಂಡು ಫ್ರೈ ಮಾಡಿದ್ದನ್ನು ಮತ್ತು ಇವಾಗ ಇದು ರೋಸ್ಟ್ ಮಾಡಿ ಇಟ್ಟಿದ್ದೀನಿ ಮೈಕ್ರೋವೇವ್ ರೋಸ್ಟ್ ಮಾಡಿ ಇಟ್ಟಿದ್ದೀನಿ ಕರಿ ಲೀವ್ಸು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮೀಡಿಯಮ್ ಕೋರ್ಸಾಗಿ ಇದು ಮಾಡಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದಾಗಿದೆ ಪೌಡ್ರ್ ಆಗಿದೆ ನೋಡಿ. ನೋಡ್ತಾ ಇದ್ದೀನಿ ಅದನ್ನು ಒಂದು ಮಿಕ್ಸ್ ಕೊಟ್ಟರೆ ಅದಕ್ಕೆ ಇದೆಲ್ಲ ಅಂಟಿದ್ದೆಲ್ಲ ತೆಗೆದ್ರೆ ಇವಾಗ ಅದಕ್ಕೆ ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿಲಿ ನಾವೆಲ್ಲ ಹಾಕಿದ್ದೀವಲ್ಲ ಅದು ಪೂರ್ತಿ ಮಿಕ್ಸ್ನು ಈ ಬೌಲ್ಗೆ ಹಾಕ್ಕೊಂಡ್ಬಿಡಿ ಬ್ಲೆಂಡರ್ ಬೌಲ್ಗೆ. ಅದ್ರ ಜೊತೆನೇ ಇದು ಮಿಕ್ಸ್ ಆಗಿ ಬಂದುಬಿಡುತ್ತೆ. ಈಗ ಅದನ್ನು ಗ್ರೈಂಡ್ ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡಿ ನೋಡಿ. ಇವಾಗ ಆಯಿತು ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನಿಮಗೆ ಯಮ್ಮಿ ಚಟ್ನಿ ಪೌಡರ್ ಆಮ್ಲೆ ಚಟ್ನಿ ಪೌಡರ್ ರೆಡಿ ಆಯಿತು. ಇದನ್ನು ಇಡ್ಲಿ ದೋಸೆ ರೊಟ್ಟಿ ಎಲ್ಲದರ ಜೊತೆಗೂ ಸೇವಬಹುದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್ ಬಾಯ್.